ನಮ್ಮ ಸಂಸ್ಕೃತಿ ಅರಿಶಿನ ಕುಂಕುಮ ಆಗಲಿ ಬಳೆ ಹಾಕೋಳೋದಾಗಲಿ ಯಾರು ಇವರು ನಾವು 80% ಇದೀವಿ ಭಾರತದಲ್ಲಿ ಇವರು ಯಾಕೆ ಪ್ರಶ್ನೆ ಮಾಡಬೇಕು ನಮ್ಮನ್ನ ಅದನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ಅವತ್ತು ನೆಹರೂ ಅವರೇ ಕೇಸರಿ ನಮ್ಮ ಧ್ವಜ ಮಾಡಬೇಕು ಅಂತ ಹೇಳಿದಂತದ್ದು ಪುರಾವೆ ಇದಾವೆ ಇವತ್ತೂ ಇವರು ಅಲ್ಪಸಂಖ್ಯಾತರು ನಮ್ಮನ್ನ ನೀವು ಕುಂಕುಮ ಹಚ್ಚಿಕೋಬೇಡಿ ನೀವು ಹಂಗ್ ಬರಬೇಡಿ ಹಿಂಗ್ ಬರಬೇಡಿ ಅಂತ ಅವ್ರು ರೂಲ್ ಮಾಡಕ್ಕೆ ನಾವು ಬಿಡೋದಿಲ್ಲ ಇದು ದುರಾದೃಷ್ಟಕರ ಸಂಗತಿ ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇದೆ ನಮ್ಮ ರಾಜ್ಯದಲ್ಲೂ ನಮ್ಮ ಸರ್ಕಾರ ಇದೆ ಆದರೂ ನಮ್ಮ ಕಾರ್ಯಕರ್ತರ ಮೇಲೆ ಈ ತರ ದೌರ್ಜನ್ಯ ಆಗ್ತಾ ಇರೋದು ನಿಜವಾಗ್ಲೂ ನಾವು ದುಃಖಪಡುವಂತ ಸಂಗತಿ ಆದರೂ ಸರ್ಕಾರ 24 ಗಂಟೆ ಒಳಗೆ ಎಲ್ಲ ಆರೋಪಿಗಳನ್ನು ಬಂಧಿಸಿ ಅವರನ್ನ ಜೈಲಿಗೆ ಹಟ್ಟಿದೆ ಆದರೆ ನಮಗೆ ಸಮಾಧಾನಕರ ತಂದಿಲ್ಲ ಅವರನ್ನ ನೇಣಿಗೆ ಹಾಕಲೇಬೇಕು ನಾವು ಅಲ್ಲಿವರೆಗೂ ಬಿಡಲ್ಲ ನಮ್ಮ ಹೋರಾಟಗಳು ಮುಂದುವರಿತಾನೆ ಇರ್ತವೆ ನೇಣಿಗೆ ಹಾಕಲೇಬೇಕು ಜಿಹಾದಿಗಳ ಅಟ್ಟಹಾಸಕ್ಕೆ ಕೊನೆಗಾಣಿಸಲೇಬೇಕು ಒಂದು ಈ ಏನು ಕೆಟ್ಟ ಸಂಘಟನೆಗಳಿದವೆ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಈ TFI STFI ಇವನ್ನೆಲ್ಲ ಬ್ಯಾನ್ ಮಾಡಲೇಬೇಕು ನಾನು ಅದನ್ನ ಸರ್ಕಾರಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ದಯವಿಟ್ಟು ನಾನು ಮನವಿ ಮಾಡ್ಕೊಂತೀನಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ನಮ್ಮ ಸಹೋದರರನ್ನ ಇನ್ ಬಲಿಯಾಗಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಈ ಮೂಲಕ ನಾನು ನಿಮ್ಮತ್ರ ಕೇಳ್ಕೊಂತೀನಿ ಅಷ್ಟೇ ಖಂಡಿತ ನಾನು ನಿರಂತರವಾಗಿ ಸೋಶಿಯಲ್ ಮೀಡಿಯಾದಲ್ಲಿ ಹೋರಾಟ ಮಾಡ್ತಾನೆ ಇದೀನಿ ಇದರ ಬಗ್ಗೆ ಧ್ವನಿ ಎತ್ತತಾನೆ ಇದೀನಿ ಇದರ ಬಗ್ಗೆ ಪೋಸ್ಟ್ ಗಳು ಹಾಕ್ತಾನೆ ಇದೀನಿ ಸರ್ಕಾರ ಈಗಲೂ ಅಲ್ಲ ನಮ್ಮ ಸಂಸ್ಕೃತಿ ಅದು ನಮ್ಮ ಅಸ್ತಿತ್ವ ಅದನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ ನಾವು ಅದಕ್ಕೆ ಬಿಟ್ಕೊಳ್ಳೋದು ಇಲ್ಲ ನಮ್ಮ ಸಂಸ್ಕೃತಿ ಅರಿಶಿನ ಕುಂಕುಮ ಆಗಲಿ ಬಳೆ ಹಾಕೋಳೋದಾಗಲಿ ಯಾರು ಇವರು ನಾವು 80% ಇದೀವಿ ಭಾರತದಲ್ಲಿ ಇವರು ಯಾಕೆ ಪ್ರಶ್ನೆ ಮಾಡಬೇಕು ನಮ್ಮನ್ನ ಏನು ನೈತಿಕತೆ ಇದೆ ಇವರಿಗೆ ಇವರು ಅಲ್ಪಸಂಖ್ಯಾತರು ನಮ್ಮನ್ನ ನೀವು ಕುಂಕುಮ ಹಚ್ಚಿಕೋಬೇಡಿ ನೀವು ಹಂಗ್ ಬರಬೇಡಿ ಹಿಂಗ್ ಬರಬೇಡಿ ಅಂತ ಅವರು ರೂಲ್ ಮಾಡಕ್ಕೆ ನಾವು ಬಿಡೋದಿಲ್ಲ ಇಲ್ಲ ಅದು ಕೋರ್ಟ್ ಅಲ್ಲಿ ನಡೀತಾ ಇರೋದ್ರಿಂದ ಅದರ ಬಗ್ಗೆ ನಾವು ಯಾವುದೇ ರೀತಿ ಪ್ರತಿಉತ್ತರ ಕೊಡೋ ತಪ್ಪಾಗುತ್ತೆ ನಾವು ಸಂಸ್ಕೃತಿ ನಾವು ಬಿಡಲ್ಲ ಕುಂಕುಮ ಇಟ್ಕೋ ಕುಂಕುಮ ಇಟ್ಕೊಂಡಲೇ ಬರಬೇಡಿ ನೀವು ಅನ್ನೋದೆಲ್ಲ ನಾವು ಯಾವತ್ತೂ ಒಪ್ಪಲ್ಲ ಇಲ್ಲ ಅದು ಅವರು ಇವಾಗ ಅಲ್ಲೇ ಅರೆಸ್ಟ್ ಮಾಡಿದ್ದಾರೆ ಇವಾಗ ಶಿಕ್ಷೆ ಆಗೋದು ಕೋರ್ಟ್ ಇಂದ ಈ ಗಲ್ಲು ಶಿಕ್ಷೆ ಕೊಡಬೇಕಾಗಿರೋದು ಕೋರ್ಟ್ ಸರ್ಕಾರ ಆಗಲಿ ನಮ್ಮ ಗೃಹ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಲಿ ಇದು ಯಾರು ನೇಣಾಕೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಅದು ಸರ್ಕಾರ ಅವರನ್ನ ಗಲ್ಲಿಗೆ ಏರಿಸಲೇಬೇಕು ಅಂತ ಅದರ ಪರವಾಗಿ ಹೋರಾಟ ಮಾಡಿ ಅವರನ್ನ ಗಲ್ಲಿಗೆ ಏರಿಸುವಂತದ್ದು ಆಗಬೇಕು ಇನ್ನ ಯಾವುದೇ ರೀತಿ ನಮ್ಮ ಹಿಂದೂ ಕಾರ್ಯಕರ್ತರ ಕೊಲೆ ಯಾವುದೇ ಕಾರಣಕ್ಕೂ ಬಲಿದಾನ ಆಗಕ್ಕೆ ಬಿಡಬಾರದು ನಮ್ಮ ಸರ್ಕಾರ ಅಂತ ನಾನು ಈ ಮೂಲಕ ಕೇಳ್ಕಂತೀನಿ ಯಾ ಕೇಸರಿ ಧರಿಸಿದ್ರೆ ಅವತ್ತು ನೆಹರೂ ಅವರೇ ಕೇಸರಿ ನಮ್ಮ ಧ್ವಜ ಮಾಡಬೇಕು ಅಂತ ಹೇಳಿದಂತದ್ದು ಪುರಾವೆ ಇದಾವೆ ಇವತ್ತೂ ಅವರು ಅದನ್ನ ನಾವು ಒಪ್ಪೋದೇ ಇಲ್ಲ ಕೇಸರಿ ಯಾಕೆಂದ್ರೆ ನಮ್ಮ ರಾಷ್ಟ್ರ ಧ್ವಜದಲ್ಲೂ ಕೇಸರಿ ಇದೆ ಕೇಸರಿ ತ್ಯಾಗದ ಪ್ರತೀಕ ನಾವು ಯಾವತ್ತು ಕೇಸರಿ ಧ್ವಜದ ಬಗ್ಗೆ ಇವರು ನಾವು ಕೇಸರಿ ಧರಿಸೋರೆಲ್ಲ ಭಯೋತ್ಪಾದಕರು ಹಾಗೆ ಹೀಗೆ ಅನ್ನೋದನ್ನ ನಾವು ಯಾವತ್ತೂ ಒಪ್ಪೋದಿಲ್ಲ